ರಾಮಾಯಣ ಸಾರ ಒಂದು ಗುರು ಹಿರಿಯರನ್ನು ಗೌರವಿಸಬೇಕು. ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಬರುತ್ತಾರೆ. ಯಜ್ಞಕ್ಕೆ ರಾಕ್ಷಸರ ಕಾಟ ಹೆಚ್ಚಾಗಿದೆ. ಯಜ್ಞ ರಕ್ಷಣೆಗಾಗಿ ರಾಮನನ್ನು ನಮ್ಮ ಜೊತೆ ಅರಣ್ಯಕ್ಕೆ ಕರೆದುಕೊಂಡು ಹೋಗುವುದಾಗಿ ಹೇಳುತ್ತಾರೆ. ರಾಮ ಇನ್ನೂ ಚಿಕ್ಕವನು ಎಂದು ಹೇಳಿ ದಶರಥ ಒಪ್ಪುವುದಿಲ್ಲ. ವಶಿಷ್ಠರು ಸಮಜಾಯಿಸಿ ರಾಮನನ್ನು ಕಳಿಸಿಕೊಡುವಂತೆ ಹೇಳುತ್ತಾರೆ. ಸರಿಯೂ ಮತ್ತು ಗಂಗಾನದಿ ಸಂಗಮವಾದ ಸ್ಥಳದಲ್ಲಿ ರಾತ್ರಿ ಕಳೆಯುತ್ತಾರೆ. ಶಿವ ತಪಸ್ಸು ಮಾಡಿದ ಸ್ಥಳವದು. ತಪಸ್ಸು ಕೆಡಿಸಿದ್ದಕ್ಕಾಗಿ ಮದನನನ್ನು ಸಂಹರಿಸಿದ ಕ್ಷೇತ್ರವದು. ಮುಂದೆ ಸಾಗಿ ಮಧ್ಯಪ್ರದೇಶಕ್ಕೆ ಬರುತ್ತಾರೆ. ಅರಣ್ಯದಲ್ಲಿ ಮೂಳೆಗಳ ಬೆಟ್ಟವನ್ನು ರಾಮ ನೋಡುತ್ತಾನೆ. ಗುರುಗಳೇ, ಇದೇನು ಎಂದು ವಿಶ್ವಾಮಿತ್ರರನ್ನು ಪ್ರಶ್ನಿಸುತ್ತಾನೆ. 10,000 ಆನೆ ಬಲ ಹೊಂದಿದ ತಾಟಕಿ ಎಂಬ ರಾಕ್ಷಸಿಯ ಮಕ್ಕಳಾದ ಸುಬಾಹು ಮತ್ತು ಮಾರಿಚ ಎಂಬ ಇಬ್ಬರು ಅಸುರರು ಮನುಷ್ಯರನ್ನು ತಿಂದು ಹಾಕಿ ಜಮಾಗೊಳಿಸಿದ ಮೂಳೆಗಳ ರಾಶಿ ಇದು ಎಂದು ಹೇಳುತ್ತಾರೆ. ಅಂದೇ ರಾಮದೇವರು ಪ್ರತಿಜ್ಞೆ ಮಾಡುತ್ತಾರೆ ಎಲ್ಲ ದೈತ್ಯರನ್ನು ಸಂಹರಿಸುವುದಾಗಿ. ರಾಮದೇವರು ವಿಶ್ವಾಮಿತ್ರರ ಜೊತೆ ಕಾಡಿಗೆ ಹೋಗುವಾಗ ಭಗವಂತನೆಂಬುದನ್ನು ಮರೆತು ಗುರುಗಳಾದ ವಿಶ್ವಾಮಿತ್ರರ ಹಿಂದೆ ಹೋಗುತ್ತಾರೆ. ಗುರು ಹಿರಿಯರಿಗೆ ನಾವು ಹೇಗೆ ಮರ್ಯಾದೆ ಕೊಡಬೇಕು ಎಂಬ ಸಂದೇಶ ರಾಮದೇವರು ನೀಡಿದ್ದಾರೆ. ಜನಸಾಮಾನ್ಯರೊಂದಿಗೆ ಹೇಗೆ ಬದುಕಬೇಕು ಹಾಗೂ ರಾಜರು ಯಾವ ರೀತಿಯ ರಾಜ್ಯವನ್ನಾಳಬೇಕು ಎಂಬ ಸಂದೇಶ ನೀಡಿದ್ದಾನೆ. ಅಧಿಕಾರ ಸಂಪತ್ತಿಗಾಗಿ ಪರದಾಡಬಾರದು ಎಂದು ರಾಮ ತಾನೂ ಕಷ್ಟವನ್ನು ಅನುಭವಿಸುವ ಮೂಲಕ ನಮಗೆಲ್ಲ ಆದರ್ಶಪ್ರಾಯನಾಗಿದ್ದಾನೆ. ರಾವಣನಂತೆ ಬದುಕಿದರೆ ಏನಾಗುತ್ತದೆ ಎಂಬ ಎಚ್ಚರಿಕೆಯೂ ರಾಮಾಯಣ ನಮಗೆ ನೀಡಿದೆ. ರಾಮಚಂದ್ರ ದೇವರು ಮತ್ತು ರಾಮಾಯಣ ನಮ್ಮ ಬದುಕಿಗೆ ದಿಕ್ಸೂಚಿಯಾಗಿದೆ. ರಾಮಾಯಣ ಸಾರ್ವಕಾಲಿಕ ಸತ್ಯ. ಅಂತೆಯೇ ಇಂದಿಗೂ ರಾಮರಾಜ್ಯದ ಕನಸು ಕಾಣಲಾಗುತ್ತದೆ. ಗುರುಗಳನ್ನು ಹೇಗೆ ಕಾಣಬೇಕು, ಗುರುವಾದವರು ಶಿಷ್ಯರನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬ ಮಹತ್ತರ ಸಂದೇಶ ವಿಶ್ವಾಮಿತ್ರ ಮತ್ತು ರಾಮದೇವರ ಮಿಲನದಿಂದ ಅರಿಯಬೇಕು.